ಕೆ ಎಮ್ ಎಫ್ ಪ್ರೇಮ್ನಾಥ್ ಅವರ ಸಂದರ್ಶನ ಬಂತು ರಮಣ ಅವರ ಸಂದರ್ಶನ ಬಂತು ಅಶ್ವತ್ಥ ನಾರಾಯಣ ಅವರ ವಿಶೇಷವಾದ ಸರಣಿ ಇದೆ ಈಗ ಮೇಕ್ರಿ ಸರ್ಕಲ್ ಬಗ್ಗೆ ನಾವು ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟ ಒಂದು ವಿಡಿಯೋ ಮಾಡಿದ್ವಿ ಆಮೇಲೆ ಬಿಜಾಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ನಾಲ್ತವಾಡ ಹೋಬಳಿಯ ಲೊಟ್ಗೇರಿ ಅಂತ ಅಂತನ್ನುವ ಹಳ್ಳಿ ಹೇಗೆ ಮುಳುಗೋಯಿತು ಈಗ ಆ ಊರು ಹೇಗಿದೆ ಅಂತ ಒಂದು ವಿಡಿಯೋ ಮಾಡಿದ್ವಿ ಎರಡೇ ಸೋಡಲ್ಲಿ ಅದು ಕೂಡ ಕಳೆದ ವಾರ ಬಂತು ಇದಿಷ್ಟು ನಾವು ಕಳೆದ ವಾರ ಬ ಕಲಾ ಮಾಧ್ಯಮದಲ್ಲಿ ಪ್ರಸಾರ ಮಾಡಿದಂತಹ ಸಂದರ್ಶನಗಳು ಮತ್ತು ವಿಡಿಯೋಗಳು ಸ್ನೇಹಿತರೆ ಅದು ಬಿಟ್ಟು ಮುಖ್ಯವಾಗಿ ನಾನು ನಿಮ್ಮ ಜೊತೆ ಈ ವಾರದ ಕಥೆಯಲ್ಲಿ ಹಂಚ್ಕೋಬೇಕಾಗಿರೋ ವಿಷಯ ಏನು ಅಂತಂದರೆ ನಿಮ್ಮೆಲ್ಲರ ದೊಡ್ಡ ಗುಣನ ಏನು ಅಂತಂದರೆ ಅಶ್ವಥ್ ನಾರಾಯಣ್ ಸರ್ಗೆ ಸಹಾಯ ಬೇಕಾಗಿದೆ ಸಹಾಯ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ ನಮ್ಮ ಊಹೆಗೂ ಮೀರಿ ನಮ್ಮ ನಿರೀಕ್ಷೆಗೂ ಮೀರಿ ಅಪಾರವಾಗಿ ನೀವು ಸ್ಪಂದಿಸಿದ್ರೆ ಅರೌಂಡ್ ಎರಡು ಲಕ್ಷದ ಇಪ್ಪತ್ತು ಸಾವಿರದ ಇನ್ನೂರು ರೂಪಾಯಿನ ನಾವು ನಿನ್ನೆ ಅಂದರೆ ಇಪ್ಪತ್ತೊಂಬತ್ತು ಮೇ ಎರಡು ಸಾವಿರದ ಇಪ್ಪತ್ತೊಂದರಂದು ಅವ್ರಿಗೆ ಬಂದಿದ್ದೀವಿ ಆ ವಿಡಿಯೋ ನಿಮಗೆ ಈಗಾಗಲೇ ಸಿಕ್ಕಿರಬೇಕು ಸೊ ಅದು ಒಂದು ವಿಷಯ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದರೆ ನಿನ್ನೆ ನಾವು ಅಶ್ವಥ್ ನಾರಾಯಣ ಅವ್ರಿಗೆ ಎರಡು ಲಕ್ಷದ ಇಪ್ಪತ್ತು ಸಾವಿರದ ಇನ್ನೂರು ರೂಪಾಯಿ ನೀವು ಕೊಟ್ಟ ಹಣವನ್ನು ತಲುಪಿಸಿ ಬಂದ ನಂತರ ಕೂಡ ಕೆಲವರು ನಿನ್ನೆಯಿಂದ ಒಂದಷ್ಟು ಹಣ ನಮ್ಮ ಖಾತೆಗೆ ಬಂದರೆ ಅವ್ರ ಖಾತೆಗೂ ಬರ್ತಿದೆಯಂತೆ ಅವರು ಹೇಳಿದ್ರು ಪ್ರತಿ ಮೂರು ದಿವಸಕ್ಕೊಂದ್ಸಲ ದಯವಿಟ್ಟು ಅಪ್ಡೇಟ್ ಮಾಡಿ ಏನು ಬರ್ತದೆ ಅಂತ ನಾನು ಕೇಳಿದ್ದೀನಿ ಅಶ್ವಥ್ ನಾರಾಯಣ ಈಗಾಗಲೇ ಸಾಕಷ್ಟು ಹಣ ಬಂದಿರುವ ಕಾರಣ ಚಿತ್ರರಂಗದ ಮತ್ತು ಇತರೆ ಕಲಾ ರಂಗದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಷ್ಟದಲ್ಲಿರುವ ಕಲಾವಿದರಿಗೆ ತಂತ್ರಜ್ಞರಿಗೆ ಕೊಡೋಣ ಅಂತ ಅನ್ಕೊಂಡಿದ್ದೀವಿ ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ ನೀವು ಕೊಡಬೇಕು ಯಾಕಂದ್ರೆ ಅದು ನಿಮ್ಮ ಹಾರ್ಡ್ ಅಂಡ್ ಮನಿ ಸೊ ಅದನ್ನು ಹೇಗೆ ವಿನಿಯೋಗಿಸಬೇಕು ನೀವೇ ಹೇಳಬೇಕು ಇವತ್ತು ನಾವು ಒಂದು ಸಂದರ್ಶನ ಚಿತ್ರೀಕರಿಸಿದ್ವಿ ಅದು ಯಾರ್ದು ಅಂತಂದರೆ ಕನ್ನಡ ಚಿತ್ರರಂಗದ ಹಿರಿಯ ನಿರ್ದೇಶಕರಾದ ಎ ಟಿ ರಘು ಅವ್ರದ್ದು ಎ ಟಿ ರಘು ಅವರು ಸುಮಾರು ಮೂವತ್ತಾರು ಸಿನಿಮಾ ಮಾಡಿದ್ದಾರೆ ಅದರಲ್ಲಿ ಇಪ್ಪತ್ತೆರಡು ಸಿನಿಮಾ ಅಂಬರೀಷ್ ಅವರನ್ನೇ ಹೀರೋ ಆಗಿ ಹಾಕೊಂಡು ಮಾಡಿದ್ದಾರೆ ಅವ್ರಿಗೆ ತುಂಬ ಸಂಕಷ್ಟದಲ್ಲಿದ್ದಾರೆ ನೀವು ಹಲವು ಕಡೆ ಅದನ್ನು ನೋಡಿರಬೇಕು ಪ್ರತಿ ತಿಂಗಳು ಅವರಿಗೆ ಸುಮಾರು ನಲವತ್ತು ಸಾವಿರ ರೂಪಾಯಿ ಡಯಾಲಿಸು ಮೆಡಿಸಿನ್ನು ಮನೆ ಮೇಂಟೆನೆನ್ಸ್ ಇತ್ಯಾದಿ ಖರ್ಚಿದೆ ಅವರಿಗೆ ಸೊ ಹಣ ಸ್ವಲ್ಪ ನಮ್ಗೆ ಸಹಾಯ ಮಾಡಬಹುದು ಅಂದರು ನಾನು ಹತ್ತು ಸಾವಿರ ರೂಪಾಯಿಗಳನ್ನು ಕಲಾ ಮಾಧ್ಯಮದ ಒಂದು ಇದರಿಂದ ಕೊಟ್ಟಿದ್ದೇನೆ ಸೊ ನೀವು ಕೂಡ ಅವರಿಗೆ ಸ್ಪಂದಿಸಬಹುದು ಆ ವಿಡಿಯೋ ಸಪ್ರೇಟಾಗಿ ಆಗಿ ಬರುತ್ತೆ ನೀವು ನೋಡ್ಬೋದು ಹೀಗೆ ಕೋವಿಡ್ ಕಾಲದಲ್ಲಿ ಸಾಧ್ಯ ಆದಷ್ಟು ನಾವು ಮನೆಯಿಂದ ಹೊರಗೆ ಬಂದು ಕಷ್ಟದಲ್ಲಿರುವ ಕಲಾವಿದರನ್ನ ಹುಡುಕಿ ತಂತ್ರಜ್ಞರನ್ನ ಹುಡುಕಿ ಸಹಾಯ ಮಾಡೋಕ್ಕೆ ಅಂತ ಪ್ರಯತ್ನ ಪಡ್ತಿದ್ದೀವಿ ಒಂದು ಇನ್ನೊಂದು ಮುಖ್ಯವಾಗಿ ನಿಮ್ಮ ಹತ್ರ ಮಾತಾಡ್ಬೇಕಾಗಿರೋದು ಬರೀ ಕಲಾವಿದರು ಮಾತ್ರ ಕಷ್ಟದಲ್ಲಿರೋದು ಸ್ವಾಮಿ ಬೇರೆ ಯಾರೂ ಮಾತು ಕೇಳಿದ್ರಿ ನಾವು ಅದನ್ನು ತುಂಬಾ ಯೋಚನೆ ಮಾಡಿದ್ವಿ ಯೋಚನೆ ಮಾಡೋ ಜೊತೆಗೆ ನಾವು ಸಾಮಾನ್ಯರೇ ನಾವು ಬಡವರು ಬಡವರು ಮಕ್ಕಳಾಗಿ ಹುಟ್ಟಿದವ್ರೆ ಬೆಳೆದವರೆ ಕೂಡ ರಸ್ತೆಲಿ ನಾನು ಹಾಗೆ ಮೊನ್ನೆ ಒಂದು ಘಟನೆ ನಡೀತು ಏನಂತಂದರೆ ಈ ನಮ್ಮ ಬನಶಂಕರಿ ಬಿಗ್ ಬಜಾರ್ ಮುಂದೆ ನೀವು ಓಡಾಡಿದ್ರೆ ಗೊತ್ತಾಗುತ್ತೆ ಅವತ್ತು ರಾತ್ರಿ ಎಂಟು ಗಂಟೆ ಸುಮಾರು ಮಳೆ ಬರ್ತಾಯಿದೆ ಲೈಟಾಗಿ ಮಳೆ ಬರ್ತಾ ಇತ್ತು ನಾನು ಅವತ್ತು ಶೂಟಿಂಗ್ ಮುಗಿಸ್ಕೊಂಡು ಬೈಕಲ್ಲಿ ಹೋಗ್ತಿದ್ದೆ ಅವಾಗ ನೋಡಿದ್ರೆ ನಾಲ್ಕೈದು ಜನ ಹೆಣ್ಮಕ್ಳು ಹೂ ಮಾರೋ ಹೆಣ್ಮಕ್ಳು ರಸ್ತೆಯಲ್ಲಿ ಕೂತ್ಕೊಂಡು ಮಲಿಗೆ ಹೂ ಕಟ್ಟಿ ಮಾರ್ತಿದ್ರು ಒಬ್ಬರು ಇಲ್ಲ ಆಲ್ಮೋಸ್ಟ್ ಒಬ್ಬನ ಬಿಟ್ರೆ ಆ ರೋಡಲ್ಲಿ ಯಾರೂ ಪಾಸ್ ಆಗ್ತಿರಲಿಲ್ಲ ಒಬ್ಬ ನಾನೊಬ್ಬ ರಸ್ತೆಯಲ್ಲಿ ಸುಮ್ಮನೆ ಪಾಸಾಗಿದ್ದಕ್ಕೆ ನಾನು ತೊಗೊಳ್ಳೋ ಇಂಟ್ರೆಸ್ಟ್ ಕೂಡ ತೋರಿಸಿಲ್ಲ ಹೂವನ್ನ ಪಾಸಾಗಿದ್ದ ಕೂಡಲೇ ತುಂಬ ಜನ ಅಷ್ಟು ಹೆಣ್ಮಕ್ಳು ಆಲ್ಮೋಸ್ಟ್ ಎದ್ದು ಬಂದು ಹಣ ಅಣ್ಣ ಒಂದು ಮಳೆ ಹೋಗೋಣ ಹೆಣ್ಣು ಮಳೆ ಹೂವು ತೊಗೊಳ್ಳೋಣ ಅಂತಂದ್ರೆ ನಂಗೆ ತುಂಬ ಬೇಜಾರಾಯಿತು ನಿಜಕ್ಕೂ ನಾವು ಕೋವಿಡ್ ಕಾಲದಲ್ಲಿ ಸಹಾಯ ಮಾಡಬೇಕಿರೋದು ಅಂಥವ್ರಿಗೂ ಕೂಡ ಮಾಡಲೇಬೇಕು ಯಾಕಂತಂದರೆ ತುಂಬ ಇರೋ ಹೆಣ್ಮಕ್ಳು ಮನೆಯಲ್ಲಿ ಏನೇನು ಕಷ್ಟ ಇದೆ ನಮಗಂತೂ ಗೊತ್ತಿಲ್ಲ ಆವತ್ತು ದುಡಿದು ಆವತ್ತು ಬದುಕು ಅಂತವರು ಸಾಧ್ಯ ಆದರೆ ಸಹಾಯ ಮಾಡೋಣ ಅಂತ ನನಗೆ ಅನಿಸ್ತಾ ಇದೆ ಸೊ ಗೊತ್ತಿಲ್ಲ ನೀವು ಹೇಗೆ ಸಹಾಯ ಮಾಡ್ತೀರಿ ಅಂತ ಸೊ ಇದು ಒಂದು ನನ್ನ ಮನಸ್ಸಿರೋದು ಸಾಧ್ಯ ಆದರೆ ನೀವು ಹೋಗಿ ಅಂಥವ್ರು ಸಹಾಯ ಮಾಡ್ಬೋದು ನಿಮ್ಮ ಸುತ್ತಮುತ್ತ ಇರೋರಿಗೆ ಉಳ್ಳವರು ಸ್ವಲ್ಪ ದೇವರು ಕರ್ಣೆ ತೋರಿಸಿ ಕಂಡುಬಿಟ್ಟಿರುವಂಥವ್ರು ನಿಮ್ಮ ಕೈಲಿ ಸ್ವಲ್ಪ ಇರುವಂಥವ್ರು ದಯವಿಟ್ಟು ಕಣೆ ತೋರಿಸಿ ಹೊರಗಡೆ ಇರುವಂಥ ನಿಮ್ಮ ಸುತ್ತಮುತ್ತ ಇರೋಂಥ ನಾಲ್ಕನಾ ಜನಕ್ಕೆ ಒಬ್ಬೊಬ್ರು ಸಹಾಯ ಮಾಡೋದು ಸಾಕು ಅಂತ ನನಗೆ ಅನಿಸುತ್ತೆ ಇದು ನಾನು ಈ ವಾರದ ಕಥೆಯಲ್ಲಿ ಮುಖ್ಯವಾಗಿ ಹಂಚ್ಕೋಬೇಕಾದಂಥ ವಿಷಯ ಉಳಿದಾಗೆ ಎಲ್ಲರೂ ನಮ್ಮನ್ನು ಬೆಂಬಲಿಸಿದ್ದೀರಿ ಎಂದಿನ ಹಾಗೆ ಕಲಾ ಮಾಧ್ಯಮ ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಆಗಿ ಿರಿ ವಿಡಿಯೋಗಳನ್ನು ಅಪಾರ ಪ್ರಮಾಣದಲ್ಲಿ ವೀಕ್ಷಿಸ್ತಿದ್ದೀರಿ ಆ್ಯಂಡ್ ಮುಖ್ಯವಾಗಿ ಬರೀ ಬೆಂಗಳೂರು ಕರ್ನಾಟಕ ಇಂಡಿಯಾ ಮಾತ್ರ ಅಲ್ಲ ಹೊರ ದೇಶಗಳಿಂದ ಯು ಎಸ್ ಇಂದ ಹಿಡ್ಕೊಂಡು ಇಂಗ್ಲೆಂಡು ಜರ್ಮನಿ ಆಸ್ಟ್ರೇಲಿಯಾ ನೆದರ್ಲ್ಯಾಂಡ್ಸ್ ಆಫ್ರಿಕನ್ ಕಂಟ್ರಿಗಳು ಮತ್ತು ಬಹರೇನ್ ಯು ಮತ್ತು ಮಿಡ್ಲ್ ಈಸ್ಟ್ ಕಂಟ್ರೀಸ್ ದುಬೈ ಇತ್ಯಾದಿ ದೇಶಗಳಿಂದ ನಾನು ಕರೆ ಬರುತ್ತೆ ಮೆಸೇಜ್ ಬರುತ್ತೆ ಇಮೇಲ್ ಬರುತ್ತೆ ಜೊತೆಗೆ ಅವರು ಕೆಲವು ಸಹಾಯದ ಫಂಡ್ ಕೂಡ ಕಳಿಸಿದರೆ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸೊ ಇದು ಈ ವಾರದ ಕಥೆ ನಾನು ಹಂಚ್ಕೋಬೇಕಾಯಿತು ಉಳಿದೊಂದು ಸುಮಾರು ಕೆಲಸ ಇದೆ ಕೆಲಸ ಮಾಡೋಣ ಆರೋಗ್ಯವಾಗಿರೋಣ ಆರೋಗ್ಯ ಕಾಪಾಡ್ಕೊಳ್ಳೋಣ ಸಾಧ್ಯ ಆದರೆ ನಮ್ಮ ಕೈಲಾದ ಸಹಾಯಸ್ಥ ಎಲ್ರಿಗೂ ಚಾ ಸ್ನೇಹಿತರೆ ಕ್ಷಮಿಸಿ ಒಂದು ಮುಖ್ಯವಾದ ವಿಷಯ ಮರೆತುಬಿಟ್ಟಿದೆ ಮೇಕ್ರಿ ಸರ್ಕಲ್ನ ಇತಿಹಾಸ ಆ ಮೇಕ್ರಿ ಇನಾಯತುಲ್ಲಾ ಮೇಕ್ರಿ ಅವರ ಹೆಸರು ಆ ಸರ್ಕಲ್ಗೆ ಇಟ್ರು ಅಂತ ಒಂದು ವಿಡಿಯೋ ಮಾಡಿದಾಗ ಅದಕ್ಕೆ ಕೆಲವರು ಕಮೆಂಟ್ ಹಾಕಿದ್ರಿ ಸೆವೆಂಟಿ ಫೈವ್ ಪರ್ಸೆಂಟ್ ಕಮೆಂಟ್ಸು ತುಂಬ ಒಳ್ಳೆ ಕೆಲಸ ಅಂತ ಹಾಕಿದ್ರೆ ಕೆಲವರು ಇದು ಕಂಟೆಂಟ್ ನೀವು ಕದ್ದಿರುವಂಥದ್ದು ಇದು ನಮ್ಮ ಮೈಸೂರಿನ ಕಥೆಗಳು ವಿಷಯ ಹೇಳ್ತಾರಲ್ಲ ನಮ್ಮ ಧರ್ಮೇಂದ್ರ ಕುಮಾರ್ ಸರ್ರು ಅವ್ರ ದೊಡ್ಡ ಅಭಿಮಾನಿ ನಾನು ಅವರ ಒಂದು ಕಂಟೆಂಟ್ನ ನೀವು ಕದ್ಬಿಟ್ಟಿದ್ದೀರಿ ಅವರಿಂದ ಎತ್ಬಿಟ್ಟಿದ್ದೀರ ಆಲ್ರೆಡಿ ವಿಡಿಯೋ ಮಾಡಿದ್ದಾರೆ ಅಂತ ಹಾಕಿದ್ದಾರೆ ಆದರೆ ನೀವು ಒಂದು ಯೋಚನೆ ಮಾಡಿದಾಗ ಅದು ಇತಿಹಾಸ ಅದು ನಾನು ಅದನ್ನು ಹೇಳಿದ್ರು ಅದೇ ಕಥೆನೇ ಧರ್ಮೇಂದ್ರ ಕುಮಾರ್ ಹೇಳಿದ್ರು ಅದೇ ಕಥೆನೇ ಪ್ರ ಇನ್ನೊಬ್ಬರು ಪ್ರಧಾನಮಂತ್ರಿ ಮೋದಿ ಅವರು ಹೇಳಿದ್ರು ಅದೇ ಕಥೆ ಅಥವಾ ಇನ್ನೊಬ್ರು ಯಾರು ಇದ್ದರೆ ಅದೇ ಕಥೆನೇ ಅದು ಯಾಕೆಂದ್ರೆ ಅವ್ರು ಬರೆದಿರೋ ಇತಿಹಾಸ ಅಲ್ಲ ಅದು ನಡೆದಿರೋ ಇತಿಹಾಸ ಹಾಗಾಗಿ ಯಾರು ನಾವು ಅದಕ್ಕೆ ಕದ್ದಿದ್ದು ಅಂತ ಅನ್ಕೊಬೇಡಿ ಯು ಡೋಂಟ್ ಬಿಲೀವ್ ಎಕನಾಮಿಕ್ ಟೈಮ್ಸ್ನಲ್ಲಿ ಅದ್ರ ಬಗ್ಗೆ ನಾನು ಒಂದು ಆರ್ಟಿಕಲ್ ಓದಿದ್ದೆ ಓದಿ ಕೂಡಲೇ ಅದನ್ನು ನಾನು ಇಟ್ಕೊಂಡು ಮಾಡಿದಂಥ ವೀಡಿಯೋ ಧರ್ಮೇಂದ್ರ ಕುಮಾರ್ ಅವ್ರ ವೀಡಿಯೋನ ನೀವು ಹೇಳ್ದು ಹೋಗಿ ನೋಡಿದೆ ನಾನು ಆ್ಯಂಡ್ ಬೈ ಚಾನ್ಸ್ ನಾನು ನೋಡಿದ್ರೂ ಕೂಡ ನೀ ಅದರಲ್ಲಿ ಯಾವ ಆಕ್ಷೇಪಣೆಯೂ ಇಲ್ಲ ಕದಕ್ಕೆ ಅವರು ಕ್ರೆಡಿಟ್ ಕೊಡಬೇಕು ಆಗೇನಲ್ಲ ನಾನು ರವಿಚಂದ್ರನ್ ಅವ್ರ ಸಿನಿಮಾ ಇತ್ತಿಲ್ಲ ಅಥವಾ ತೆಲುಗು ಸಿನಿಮಾ ಇತ್ತು ತಮಿಳು ಸಿನಿಮಾ ಇತ್ತಿ ಕನ್ನಡ ಸಿನಿಮಾ ಮಾಡಿಲ್ಲ ಸೊ ಹಾಗಾಗಿ ಆ ವಿಷಯ ನಾನು ಕ್ಲಾರಿಫೈ ಮಾಡಬೇಕಾಯಿತು ಮುಂದೆ ಇತಿಹಾಸಕ್ಕೆ ಸಂಬಂಧಪಟ್ಟ ವಿಷಯನ ನಾನಲ್ಲ ನೂರು ಜನ ಮಾಡಿದ್ರು ಕೂಡ ಇತಿಹಾಸ ಯಾರಪ್ಪನ ಮನೆಯ ಸೊತ್ತು ಅಲ್ಲ ಅನ್ನೋದನ್ನ ಎಲ್ಲರೂ ತಿಳ್ಕೊಳ್ಳಿ ಯಾಕಂದರೆ ನಡೆದಿರುವ ಇತಿಹಾಸವನ್ನು ಪ್ರೆಸೆಂಟ್ ಮಾಡೋದಕ್ಕೆ ಎಲ್ರಿಗೂ ಅಧಿಕಾರ ಇದೆ ಎಲ್ಲರೂ ಮಾಡಬೇಕು ಕೂಡ ಯಾಕಂದರೆ ಹತ್ತು ಕಡೆ ಬರಲಿ ಯಾಕಂದರೆ ಮೊನ್ನೆ ಒಬ್ಬರು ಬಹಳ ಒಂದು ಒಳ್ಳೆಯ ವಿಷಯ ಹೇಳಿದ್ರು ವಾಲ್ಮೀಕಿಯವರು ಕೂಡ ರಾಮಾಯಣ ಬರೆದ್ರು ಕುವೆಂಪು ಅವ್ರಿಗೂ ರಾಮಾಯಣ ಬರೆದ್ರು ಯಾಕೆ ಬರೆದ್ರು ಕುವೆಂಪು ಅವರು ವಾಲ್ಮೀಕಿ ಅವರು ಬರೋದು ಸುಮ್ಮನೆ ಇರ್ಬೋದಲ್ಲ ಇಲ್ಲ ಬೇರೆ ಬೇರೆ ಕಾಲಮಾನದಲ್ಲಿ ಬೇರೆ ಬೇರೆ ಫಾರ್ಮೆಟ್ಗಳಲ್ಲಿ ಬೇರೆ ಬೇರೆ ಅವರು ಹೇಳ್ದೇ ಇರಬೇಕು ಒಳ್ಳೆ ವಿಷಯನ ಬರ್ತಾ ಇರಬೇಕು ನೋಡ್ತಾ ಇರಬೇಕು ತಿಳ್ಕೊತಾ ಇರಬೇಕು ಅಂತ ಹಾಗಾಗಿ ಅದನ್ನು ಕದ್ದಿದ್ದು ಅಂದ್ರು ಅವ್ರೆಲ್ಲರೂ ನಾನು ಆಫ್ ಥ್ಯಾಂಕ್ ಯು